Hi guys, welcome back to my YouTube channel. ಹೇಗಿದ್ದೀರಿ ಎಲ್ಲರೂ? ಚೆಂದ ಇದ್ದೀರಾ? ಇವತ್ತು ನಾನು ಜೀಗುಜ್ಜೆ ಕವಿ ಮಾಡ್ತಿದ್ದೀನಿ. ಅದಕ್ಕೆ ಹೆಸರು ಅರ್ಧ ಕಪ್ಪಷ್ಟು, ಅದನ್ನು ಅರ್ಧ ಗಂಟೆಯಷ್ಟು ನೆನೆಯಲು ಇಟ್ಟಿದ್ದೀನಿ. ಬೇಯಿಸಲು ಇಡುವ ಇದು. ಅದರಷ್ಟಿಗೆ ಬೇಯಲಿ ನಾವು ಈಗ ಜೀಗುಜ್ಜೆ ತಗೊಳ್ಳುವ. ಜೀಗುಜ್ಜೆ ಒಂದು ಚೆನ್ನಾಗಿ ಅದರ ಸಿಪ್ಪೆಯನ್ನು ತೆಗೆದುಕೊಂಡು ನೋಡಿ ಎಷ್ಟು ಚೆಂದಾಗಿ ತೆಗೆದುಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಪೀಸಿನಲ್ಲಿ ಕಟ್ ಮಾಡಬೇಕು ನೋಡಿ ಈ ಥರ. ಇನ್ನು ಮಿಕ್ಸಿ ಜಾರಿಗೆ ಮಸಾಲೆ ಹಾಕುವ. ರೆಡ್ ಚಿಲ್ಲಿ 5-6, ಕೊತ್ತಂಬರಿ ಬೀಜ 1 ಟೇಬಲ್ಸ್ಪೂನ್, ಜೀರಿಗೆ 1 ಟೇಬಲ್ಸ್ಪೂನ್, ಮೆಂತೆ 1/2 ಟೇಬಲ್ಸ್ಪೂನ್, ಬೇವು ಸೊಪ್ಪು, ಸಾಸಿವೆ 1/2 ಟೇಬಲ್ಸ್ಪೂನ್. ಇದನ್ನು ಚೆಂದಾಗಿ ಫ್ರೈ ಮಾಡಿ ಸೈಡಲ್ಲಿ ಇಟ್ಟು ಆಮೇಲೆ 1 ನೀರುಳ್ಳಿ, ಬೆಳ್ಳುಳ್ಳಿ 6-7, ಹುಳಿ ಚಿಕ್ಕ ಪೀಸು, ಮತ್ತು ತೆಂಗಿನಕಾಯಿ 1/2. ಇದನ್ನು ಮಿಕ್ಸಿ ಜಾರಿಗಾಗಿ ಗ್ರೈಂಡ್ ಮಾಡೋಣ. ಹಿಂಗು ಚಿಕ್ಕ ಪೀಸು, ಬೆಲ್ಲ ಚಿಕ್ಕ ಪೀಸು, ರುಚಿಗೆ ಬೇಕಾದ ಉಪ್ಪು. ಹೆಸರುಕಾಳು ಬೆಂದ ಮೇಲೆ ಜೀಗುಜ್ಜೆ ಬೇಯಿಸುವಾಗ ಇದನ್ನೆಲ್ಲ ಹಾಕುವ. ಬೆಂದ ಮೇಲೆ ಕಡೆದ ಮಿಕ್ಸರನ್ನು ಹಾಕಿ ಕುದಿಯಲಿಟ್ಟಿದ್ದೀನಿ. ಒಗ್ಗರಣೆಗೆ ರೆಡಿ ಮಾಡುವ. ಸಾಸಿವೆ 1/2 ಸ್ಪೂನ್, ಬೆಳ್ಳುಳ್ಳಿ 4, ಬೇವು ಎಲೆ 4, ರೆಡ್ ಚಿಲ್ಲಿ 1. ಇದನ್ನು ನೆಸಲಿಟ್ಟು ಜೀಗುಜ್ಜೆ ಸಾಂಬಾರಿಗೆ ಹಾಕೋಣ. ಜೀಗುಜ್ಜೆ ಕರಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಗೈಸ್.